ವೆಲ್ಕಮ್ ಬ್ಯಾಕ್. ತುಂಬ ದಿವಸ ಆದಮೇಲೆ ಮತ್ತೊಂದು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ಸ್ಪೆಷಲಿ ಕಿಚನ್ ರಿಲೇಟೆಡ್ ಹಾಲ್ ವಿಡಿಯೋ. ಶಾಪ್ ಮಾಡಿರೋದು ಎಲ್ಲ ಶಾಪ್ಸಿಯಿಂದ. ಸೊ ಎಲ್ಲ ಕಿಚನ್ ಐಟಮ್ಸ್ ಎಲ್ಲಾನು ಆಲ್ಮೋಸ್ಟ್ 300 ಪ್ರೈಸ್ ಒಳಗಡೆ ಇದೆ. ಸೊ ಬಜೆಟ್ ಶಾಪಿಂಗ್ ಬಟ್ ತುಂಬಾ ಯೂಸ್ಫುಲ್ ಆಗುವಂಥ ಪ್ರಾಡಕ್ಟ್ಸ್. ಡೆಫಿನೆಟ್ಲಿ ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಎಲ್ಲ ಐಟಮು ತುಂಬ ಯುನೀಕ್ ಆಗಿ ಸ್ಪೆಷಲ್ ಆಗಿದೆ. ಸೊ ತಡ ಮಾಡೋದು ಬೇಡ, ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಅಥವಾ ಚಾನಲ್ನ ನೋಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್, ಖುಷಿಯಾಗುತ್ತೆ. ಸೊ ಇದೆರಡು ನನಗೆ ತುಂಬಾ ಇಷ್ಟ ಆಗಿರುವಂಥದ್ದು. ಫಸ್ಟ್ ಒಂದು ಬಂದುಬಿಟ್ಟು ಇದು ಜೈಪಿ ಬ್ರ್ಯಾಂಡಿಂದ ಆಯಿಲ್ ಡಿಸ್ಪೆನ್ಸರ್. ನಮಗೆ ಜನರಲ್ ಆಗಿ ಈ ನಡುವೆ ನಾವು ಲೈಕ್ ಆಯಿಲ್ ಡಿಸ್ಪೆನ್ಸರ್ಸ್ ತುಂಬ ನೋಡ್ತೀವಿ, ಗ್ಲಾಸ್ದು ನೋಡ್ತೀವಿ, ಬಟ್ ಎಣ್ಣೆ ಸ್ಪೆಷಲಿ ಗ್ಲಾಸ್ ಅದರಲ್ಲಿ ಹಾಕಿದಾಗ ನಮ್ಗೆ ಹಿಡ್ಕೊಂಡ್ರೆ ಕೈ ಜಾರ್ತಿರುತ್ತೆ ಅಂತ ಹೇಳ್ಬಿಟ್ಟು ಸ್ಟೀಲ್ ಇಸ್ ಬೆಸ್ಟ್ ಅಂತ ಹೇಳಿ ಅನ್ನಿಸ್ತು. ಸೊ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಹೀಗಿದೆ. ಸೊ ಕ್ಯಾಪ್ ಸಹ ಸ್ಟೀಲ್ ಇದೆ. ಇದು ಹೀಗೆ ಪೋರ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಈ ಥರ ಇದೆ, ಬ್ರ್ಯಾಂಡ್ ನೇಮ್ ಇದೆ. ದೆನ್ ನಮಗೆ ಕ್ಲೀನಿಂಗ್ ಮಾಡೋಕ್ಕೆ ಸಹ ತುಂಬಾ ಯೂಸ್ ಆಗುತ್ತೆ, ಬಿಕಾಸ್ ವೈಡ್ ಮೌತ್ ಇದೆ. ಸೊ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿ, ಪ್ಲಾಸ್ಟಿಕ್ ಸಹ. ಇದು ಅಷ್ಟೇ, ನಮಗೆ ಪೋರ್ ಮಾಡೋಕ್ಕೆ ತುಂಬಾ ನೀಟಾಗಿ ಕೊಟ್ಟಿದ್ದಾರೆ, ಅದು ಸ್ಪಿಲ್ ಆಗ್ದಿರ ಪ್ರಾಪರಾಗಿ ಪೋರ್ ಮಾಡೋದಕ್ಕೆ ಅಂತ ಹೇಳ್ಬೋದು. ಬಿಕಾಸ್ ನಮಗೆ ಸ್ಟೀಲ್ ಆಗಿರೋದ್ರಿಂದ ತುಂಬ ಬಿಸಿ ನೀರಲ್ಲಿ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಬೋದು, ಆ್ಯಂಡ್ ಕೈ ಜಾರೋದನ್ನು ಕಡಿಮೆ. ಕೆಪಾಸಿಟಿ 1 ಲೀಟರ್. ಇದು ತುಂಬಾ ಚೆನ್ನಾಗಿದೆ, ಡೆಫಿನೆಟ್ ಇದನ್ನ ಟ್ರೈ ಮಾಡಿ. ಆ್ಯಂಡ್ ಪ್ರೈಸ್ ಎಲ್ಲನೂ ನಾನು ವಿಡಿಯೋದಲ್ಲೇ ಆ್ಯಡ್ ಮಾಡಿರ್ತೀನಿ, ನೀವು ಪ್ರೈಸಿಂಗ್ನ ಚೆಕ್ ಮಾಡ್ಬೋದು. ಆ್ಯಂಡ್ ಎಲ್ಲ ತೋರಿಸ್ತಾ ಇರುವಂಥದ್ದು ಎಲ್ಲನೂ 300 ಬಿಲೋ ಪ್ರಾಡಕ್ಟ್ಸೇ. ಎಸ್, ಇದೊಂದು. ಆ್ಯಂಡ್ ಸೆಕೆಂಡ್ ಪ್ರಾಡಕ್ಟ್ ಬಂದ್ಬಿಟ್ಟು ನೈಫ್ ಎಷ್ಟೇ ಇದ್ದರೂ ಸಾಕಾಗಿಲ್ಲ, ಇದು ಕಂಪ್ಲೀಟ್ ನೈಫ್ ಸೆಟ್. ಸುಮಾರು ಥರದ್ದು ನೈಫ್ಸ್ ನೋಡಿದೆ, ಬಟ್ ಕಂಪ್ಲೀಟಾಗಿ ನಮಗೆ ಸ್ಟೀಲ್ ಥರದ್ದು ನೈಫ್ ಯಾವುದೂ ಸಿಕ್ಕಿರಲಿಲ್ಲ. ಲಾ ಫೋರ್ಟೆ ಅಂತ ಹೇಳ್ಬಿಟ್ಟು ಇದೆ, 5 ಪೀಸ್ ಇದೆ, ವಿತ್ ಸ್ಟ್ಯಾಂಡ್ ಸಿಗುತ್ತೆ. ಸೊ ಈ ಥರ ಇದೆ, ತುಂಬಾ ಚೆನ್ನಾಗಿದೆ. 5 ಪೀಸ್ ಇದೆ, ಡಿಫ್ರೆಂಟ್ ಕೈಂಡ್ ಆಫ್ ಲೈಕ್ ನೈಫ್ಸ್ ಇದೆ ಇದರಲ್ಲಿ. ನಾನು ಒಂದೊಂದೇ ತೋರಿಸ್ತೀನಿ. ಈ ಥರ ಇದು ನಾವು ತರಕಾರಿದು ಸಿಪ್ಪೆ ಎಲ್ಲ ತೆಗೆಯೋಕ್ಕೆ ಯೂಸ್ ಮಾಡುವಂಥ ಒಂದು ನೈಫ್. ಹ್ಯಾಂಡಲ್ ಆ್ಯಂಡ್ ಬ್ಲೇಡ್ಸ್ ಆ್ಯಂಡ್ ಹ್ಯಾಂಡಲ್, ಜನರಲಾಗಿ ನಮ್ಗೆ ಬ್ಲೇಡ್ ಸ್ಟೀಲ್ ಇರುತ್ತೆ, ಹ್ಯಾಂಡಲ್ ಜನರಲಾಗಿ ಪ್ಲಾಸ್ಟಿಕ್ ಥರ ಕೊಟ್ಬಿಟ್ಟಿರ್ತಾರೆ. ಇದು ಬೆಸ್ಟ್ ಪಾರ್ಟ್ ಏನು ಅಂತ ಹೇಳಿದರೆ ನೋಡೋಕ್ಕೆ ತುಂಬ ಕ್ಲಾಸಿ ಆಗಿದೆ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಮೇಂಟೆನೆನ್ಸ್ ಸಹ ಈಸಿ, ಬಿಕಾಸ್ ಕಂಪ್ಲೀಟ್ ಸ್ಟೀಲ್ ಆಗಿರೋದ್ರಿಂದ. ಎಸ್, ಇದು ಲೈಕ್ ಸಿಪ್ಪೆ ತೆಗೆಯುವಂಥದ್ದು, ಪೀಲರ್. ಯಾ, ಅದಾದಮೇಲೆ ಲೈಕ್ ಶಾರ್ಪ್ ನೈಫ್ ಎಲ್ಲ ವೆಜೀಸ್ನ ಈ ಥರದನ್ನ ಕಟ್ ಮಾಡೋದಕ್ಕೆ. ತುಂಬ ಸ್ಲೀಕ್ ಆಗಿದೆ, ಲೈಟ್ ಆಗಿದೆ, ತುಂಬ ಹಾರ್ಡ್ ಅಂತ ಹೇಳಿ ಅನ್ನಿಸ್ತಿಲ್ಲ. ಇದು ಬ್ರೆಡ್ ಈ ಥರದ್ನೆಲ್ಲ ಕಟ್ ಮಾಡುವಂಥ ನೈಫ್, ಫುಲ್ ಶಾರ್ಪ್ ಟೀತ್ಸ್ ಇರುವಂಥ. ಹಾಗೆ ಈ 5 ಡಿಫ್ರೆಂಟ್ ನೈಫ್ಸ್ ಇದೆ, ವಿತ್ ಕಂಪ್ಲೀಟ್ ಸ್ಟೀಲ್ ಹ್ಯಾಂಡಲ್ ಇದೆ. ಸೊ ಈ ಪ್ರಾಡಕ್ಟ್ ನನಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ 300 ಒಳಗೆ ಈ ಥರ ಪ್ರಾಡಕ್ಟ್ ಸಿಗೋದು ಡೆಫಿನೆಟ್ಲಿ ವರ್ತ್ ಅಂತ ಹೇಳಿ ಅನ್ನಿಸ್ತು. ದೆನ್ ಹಾಗೆ ಫ್ರಿಡ್ಜಲ್ಲಿ ಸ್ಟೋರ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಪ್ಲಾಸ್ಟಿಕ್ಸಲ್ಲಿ ಇಡ್ತೀವಿ. ಸೊ ಇನ್ಸ್ಟೆಂಟ್ ಲೈಕ್ ನಾನು ಗ್ಲಾಸ್ವೇರ್ಗೆ ಅಂತ ಹೇಳ್ಬಿಟ್ಟು ಸ್ವಿಚ್ ಆಗ್ತಿದೆ, ನೀವು ನೋಡ್ತಿರ್ತೀರ. ಇದಕ್ಕೆ ಮುಂಚೆ ನಾನು ತುಂಬ ಗ್ಲಾಸ್ವೇರ್ ತೋರಿಸ್ತಿದ್ದೆ ಅಂತ. ಕೆಲವು ಸ್ಟೀಲ್ ನೋಡೋಣ ಅಂತ ಇದು ಒಂದು ಕಾಣಿಸ್ತು, ಲೈಕ್ ತುಂಬಾ ಚೆನ್ನಾಗಿ ಅನಿಸ್ತು, ಕ್ಯೂಟಾಗಿ ಅನ್ನಿಸ್ತು. ಎಸ್, ಈ ಥರ ಇದೆ, ಕಂಪ್ಲೀಟ್ ಸ್ಟೀಲ್ ಇದು, ಪ್ಲಸ್ ಲೀಕ್ ಪ್ರೂಫ್ ಇದೆ ಒಳಗಡೆ ಸೀಲಿಂಗ್ದು. ಅದು ಒಂದು ಚಿಕ್ಕ ಏನು ಹೇಳ್ತೀವಿ, ಸಿಲಿಕಾನ್ದು ಒಂದು ರಬ್ಬರ್ ಬರುತ್ತಲ್ಲ ಸೀಲಿಂಗ್ ಥರದ್ದು, ಆ ಥರದ್ದಿದೆ. ಸ್ಟೀಲ್ ಒಳ್ಳೆ ಕ್ವಾಲಿಟಿ ಇದೆ, ಅಂದರೆ ಈ ಪ್ರೈಸ್ಗೆ ಡೆಫಿನೆಟ್ಲಿ ಇಟ್ ಇಸ್ ವರ್ತ್. ತುಂಬ ತೆಳುವೇನಿಲ್ಲ, ಆವ್ರೇಜ್ ಆಗಿದೆ ಇದು. ಆ್ಯಂಡ್ ಈ ಥರ ಕ್ಲಿಪ್ಸ್ ಕೊಟ್ಟಿದ್ದಾರೆ ಇದನ್ನು ಲಾಕ್ ಮಾಡೋದಕ್ಕೆ. ಯಾ, ಸೊ ಈ ಥರದ್ದು 3 ಪೀಸ್ ಇದೆ, ಒಂದು ಸೆಟ್ಟಲ್ಲಿ 3 ಪೀಸ್ ಬರ್ತಾ ಇದೆ. 1, 2, 3 ಪೀಸ್ ಬರ್ತಾ ಇದೆ. ಸೊ ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ, ಡೆಫಿನೆಟಾಗಿ ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ನಮಗೆ ಸ್ಟೋರೇಜ್ ಮಾಡೋಕ್ಕೆ ಎಷ್ಟೇ ಐಟಮ್ಸ್ ಇದ್ದರೂ ಅವ್ರು ಎಷ್ಟೇ ಕಂಟೈನರ್ಸ್ ಇದ್ದರೂ ಸಾಕಾಗಲ್ಲ. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇತ್ತೀಚೆಗೆ ಎಲ್ಲ ಗ್ಲಾಸ್ದಕ್ಕೆ ಸ್ವಿಚ್ ಆಗ್ತಾ ಇದೆ. ಸೊ ಅದೇ ಥರ ಇದು 2 ಡಿಫ್ರೆಂಟ್ ಪ್ರಾಡಕ್ಟ್ಸ್ನ ತೊಗೊಂಡೆ. ಇದು 180 ml 3 ಪೀಸಸ್ ಇದೆ, ಆ್ಯಂಡ್ ಹಾಗೆ ಇದು 310 ml 3 ಪೀಸಸ್ ಇದೆ. ನಾನು ಓಪನ್ ಮಾಡಿ ತೋರಿಸ್ತೀನಿ. ಗ್ಲಾಸ್ ಜಾರ್ಸ್, ನಾವೇನಾದರೂ ಸ್ಪೈಸಸ್ ಆಗಲಿ ಏನಾದರೂ ಹಾಕಿ ಸ್ಟೋರ್ ಮಾಡುವಂಥದ್ದು. ಎಸ್, ಆ್ಯಂಡ್ ಈ ಥರ ಮೇಲೆ ಕ್ಯಾಪ್ ಸಹ ಈ ಥರ ಟ್ರಾನ್ಸ್ಪರೆಂಟ್ ಆಗಿದೆ. ಟ್ರಯೋ ಬ್ರ್ಯಾಂಡ್ದು ಇದು, ಬೈ ಮಿಲ್ಟನ್ ಅವ್ರದ್ದು. ಸೊ ಟ್ರಯೋ ಬ್ರ್ಯಾಂಡ್, ಮಿಲ್ಟನ್ ಅವ್ರದ್ದು, ತುಂಬ ಕ್ಯೂಟ್ ಆಗಿದೆ. ಕ್ವಾಲಿಟಿ ದಿ ಬೆಸ್ಟ್ ಅಂತ ಹೇಳಿ ಹೇಳ್ಬೋದು. ಈ ಥರ ಪುಟ್ಟಾಗಿ ಚಿಕ್ಕ ಚಿಕ್ಕದು ಹಾಕಿಡೋಕ್ಕೆ ತುಂಬಾ ಚೆನ್ನಾಗಿದೆ. ಈ ಥರ ಇದರಲ್ಲಿ 3 ಪೀಸ್ ಸಿಗುತ್ತೆ ನಮಗೆ ಒಂದು ಸೆಟ್ಟಲ್ಲಿ. ಯಾ, ಈ ಥರ 3 ಪೀಸ್ ಸಿಗುತ್ತೆ ಒಂದು ಸೆಟ್ಟಲ್ಲಿ. ಇದೇ ಥರ ಇನ್ನೊಂದು ಸೈಜ್, ನೆಕ್ಸ್ಟ್ ಸೈಜ್ ತೊಗೊಂಡಿದ್ದೀನಿ. ಚೆನ್ನಾಗಿದ್ರೆ ನೆಕ್ಸ್ಟ್ ಇನ್ನೂ 3 ಆರ್ಡರ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಇದು ನೆಕ್ಸ್ಟ್ ಸೈಜ್, 300 ml, ಇದು 180 ml. ಇದನ್ನು ಸೇಮ್ ಹಾಗೆ ಮೇಲೆ ಎಲ್ಲ ಟ್ರಾನ್ಸ್ಪರೆಂಟ್ ಇರುತ್ತೆ, ಕೆಳಗಡೆಯಿಂದನೂ ಕಾಣುತ್ತೆ. ಬಿಕಾಸ್ ನಾವೇನಾದರೂ ರ್ಯಾಕ್ಸಲ್ಲಿ ಇಟ್ಕೊಂಡ್ರೆ ಮೇಲೆಯಿಂದನೂ ಸೀತ್ರೂ ಆಗಿ ಇರುತ್ತೆ. ಸೊ ಎಸ್, ಸೊ ನಿಮಗೆ ಸೈಜ್ ಡಿಫ್ರೆನ್ಸ್ ಗೊತ್ತಾಗುತ್ತೆ, ಒಂದು ಚಿಕ್ಕದು ಒಂದು ದೊಡ್ಡದು, 2 ಡಿಫ್ರೆಂಟ್ ಸೈಜ್ದು ಪ್ರಾಡಕ್ಟ್ಸ್ ಇದು. ಹಾಗೆ ಕಿಚನ್ಗೆ ಅಂತ ಹೇಳ್ಬಿಟ್ಟು ಕೆಲವು ಪ್ಲೇಟ್ಸ್ ನೋಡಿದೆ, ರಿವ್ಯೂಸ್ ತುಂಬಾ ಚೆನ್ನಾಗಿತ್ತು. ಸೊ ಒಂದ್ಸತಿ ಟ್ರೈ ಮಾಡೋಣ. ಸ್ಟೀಲ್ ಪ್ಲೇಟ್ಸ್ ಅಲ್ವಾ ಅಂತ ಹೇಳ್ಬಿಟ್ಟು ಕೆಲವು ಪ್ಲಾಸ್ಟಿಕ್ ಆ್ಯಂಡ್ ಸೆರಾಮಿಕ್ ಪ್ಲೇಟ್ಸ್ ಇತ್ತು, ಅದನ್ನು ರೀಪ್ಲೇಸ್ ಮಾಡೋಣ ಅಂತ ಹೇಳಿ ಅನ್ಕೊತಾ ಇದ್ದೆ. ಸೊ ನನಗಿದು ತುಂಬಾ ಇಷ್ಟ ಆಯಿತು, ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಲೈಕ್
ತುಂಬ ಹೆವಿ ಇದೆ ಪ್ಲೇಟ್ಸ್, ಕ್ವಾಲಿಟಿ ಚೆನ್ನಾಗಿದೆ. 4 ಪ್ಲೇಟ್ಸ್ ಇದು, ಲೈಕ್ ಡೆಫಿನೆಟ್ಲಿ ವರ್ತ್ ಅಂತ ಹೇಳಿ ಅನ್ನಿಸ್ತು. ಇದೊಂದು ಪ್ರಾಡಕ್ಟ್ನ ಶಾಪ್ ಮಾಡಿದ್ದೀವಿ. ದೆನ್ ಹಾಗೆ ಆ್ಯಂಡ್ ತುಂಬ ಜನ ನನಗೆ ಇತ್ತೀಚೆಗೆ ರೀಲ್ಸಲ್ಲಿ ಕೇಳ್ತಿರೋದು ನನ್ನ ಕಾರ್ನರ್ ಸ್ಟ್ಯಾಂಡ್ದು, ಅದು ಸ್ವಲ್ಪ ಜಾಸ್ತಿ ಅಂತ ಹೇಳಿ ಅನಿಸುತ್ತೆ. ಸೊ ಅದಕ್ಕೆ ಆ್ಯಂಡ್ ಅಮ್ಮಗೂ ಒಂದು ಕಾರ್ನರ್ ಸ್ಟ್ಯಾಂಡ್ ಬೇಕಿತ್ತು, ಸ್ವಲ್ಪ ಬಜೆಟಲ್ಲಿ ಈಸಿ ಮೇಂಟೆನೆನ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇದು ಒಂದು ಕಾರ್ನರ್ ಸ್ಟ್ಯಾಂಡ್ನ ತೊಗೊಂಡೆ. ನೀವು ಇವಾಗ ಈ ಥರ ಕಾರ್ನರಲ್ಲಿ ಪ್ಲೇಸ್ ಮಾಡಿಬಿಟ್ರೆ ಕೆಳಗಡೆ ನಾರ್ಮಲ್ ಥಿಂಗ್ಸ್ ಇರ್ಬೋದು, ಆ್ಯಂಡ್ 2 ಸ್ಟೆಪ್ಸ್ ಇದೆ. ಓವರ್ಆಲ್ ಕನ್ಸಿಡರ್ ಮಾಡಿದ್ರೆ 3, ಬಿಕಾಸ್ ನಮಗೆ ಸ್ಲ್ಯಾಬ್ದು ಪ್ಲಾಟ್ಫಾರ್ಮ್ ಇಲ್ಲಿ ಬರುತ್ತೆ. ಸೊ 3 ಸ್ಟೆಪ್ಸ್, ಸಣ್ಣ ಪುಟ್ಟದ ಏನೇನು ಯೂಸ್ ಮಾಡ್ತೀವಿ, ಆಯಿಲ್ಸ್ ಆಗಲಿ, ಚಿಕ್ಕ ಚಿಕ್ಕದ ಏನೇನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ ಅದನ್ನೆಲ್ಲ ಇಟ್ಕೊಳೋದಕ್ಕೆ. ಸೊ ಇದು ತುಂಬಾ ಕ್ಯೂಟ್ ಆಗಿದೆ, ಲೈಕ್ ಮೆಟಲ್, ಲೈಕ್ ವೆರಿ ಬಜೆಟ್ ಫ್ರೆಂಡ್ಲಿ, ಬಟ್ ಆರ್ಗನೈಸ್ ಮಾಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಬಜೆಟಲ್ಲಿ ಹೇಗೆ ಕಿಚನ್ ಆರ್ಗನೈಸ್ ಮಾಡ್ಬೋದು ಅನ್ನೋದು ಡೆಫಿನೆಟ್ ಆಗಿ ಇದರಲ್ಲಿ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಹಾಗೆ ಕೆಲವೊಂದು ಮನೆಯಲ್ಲಿ ಆರ್ಗನೈಸ್ ಮಾಡಬೇಕು ಕಿಚನ್ ರಿಲೇಟೆಡ್, ಹಾಗೆ ರೂಮ್ಸಲ್ಲಿ ಅಂತ ಹೇಳಿ ಅಂದ್ಕೊಂಡು ಈ ಥರ ಆರ್ಗನೈಸಿಂಗ್ ಅಂತ ಹೇಳ್ಬಿಟ್ಟು ಕೆಲವೊಂದು ಬಾಕ್ಸಸ್ನ ತೊಗೊಂಡೆ. ಇದು ಈ ಥರ ಫೋಲ್ಡ್ ಮಾಡಿ ಇಟ್ಬಿಡ್ಬೋದು, ಸಣ್ಣ ಸಣ್ಣದ್ದು ಈ ಥರ ಬಂದಿರುತ್ತೆ ಬ್ಯಾಗ್ ನಮಗೆ. ಇದು ಬೇಸ್ ಈ ಥರ, ಲೈಕ್ ಫೋಲ್ಡ್ ಮಾಡೋಕ್ಕೆ ಈ ಥರ ಆಪ್ಷನ್ ಕೊಟ್ಟಿರ್ತಾರೆ. ಈ ಥರ ಒಂದು ಸ್ಟಿಫ್ದು ಬೇಸ್ ಕೊಟ್ಟಿರ್ತಾರೆ. ಇದನ್ನ ಈ ಥರ ಫಿಕ್ಸ್ ಮಾಡಿ ಹೀಗೆ ಕ್ಲೋಸ್ ಮಾಡಿ. ಎಸ್, ಸ್ಟೋರೇಜ್ ಬಾಕ್ಸ್ ರೆಡಿ. ತುಂಬಾ ಚೆನ್ನಾಗಿದೆ ನೋಡೋಕ್ಕೂ, ಕಲರ್ ಲೈಕ್ ಲೈಟ್ ಗ್ರೇ ಆರ್ ಲೈಟ್ ಸ್ಕೈ ಬ್ಲೂ ವಿತ್ ವೈಟ್ ಬಾರ್ಡರ್ ಬಂದಿದೆ. ಕ್ವಾಲಿಟಿ ಇಸ್ ಗುಡ್, ಆದರೆ ಈ ಪ್ರೈಸ್ಗೆ ಡೆಫಿನೆಟ್ಲಿ ವರ್ತ್. ಇದನ್ನು ತುಂಬ ಹೆವಿ ಥಿಂಗ್ಸ್ನ ಹಾಕಿಡೋಕ್ಕಾಗಲ್ಲ, ಬಟ್ ಲೈಟ್ ಥಿಂಗ್ಸ್, ಮಕ್ಕಳದು ಚಿಕ್ಕ ಚಿಕ್ಕ ಟಾಯ್ಸ್ ಇರುತ್ತೆ ಅಥವಾ ನಮಗೆ ಕಿಚನ್ ಯೂಸ್ ಮಾಡೋ ನ್ಯಾಪ್ಕಿನ್ಸ್ ಆಗಲಿ, ಈ ಥರದ್ದನ್ನೆಲ್ಲ ಕಂಪ್ಲೀಟಾಗಿ ಸ್ಟೋರ್ ಮಾಡಿ ನಾವು ಲೈಕ್ ಆರ್ಗನೈಸ್ ಮಾಡ್ಕೊಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಈವನ್ ವಾರ್ಡ್ರೋಬ್ಸಲ್ಲೂ ಬ್ಲೌಸಸ್ ಆಗಲಿ, ಈ ಥರದ್ದು ಏನೇನು ಸಪ್ರೇಟಾಗಿ ಏನು ಇಡ್ತೀವಿ ಅಂತ ಹೇಳಿದ್ದೀವೋ ಆ ಥರದ್ದನ್ನೆಲ್ಲ ಆರ್ಗನೈಸ್ ಮಾಡಿರೋಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಕ್ಲೀನಿಂಗ್ ಸಹ ಈಸಿ ಆಗುತ್ತೆ. ಎಸ್, ಇದು ಬಂದು ಇದರಲ್ಲಿ 2 ತೊಗೊಂಡೆ. ಇದು ಬಂದು ದೆನ್ ಆಲ್ರೆಡಿ ಇಲ್ಲಿ ಬಂದು ನೀವು ನೋಡ್ತಿದ್ರೆ ಇದು ಬಂದು ತೊಗೊಂಡೆ, ಇದರಲ್ಲಿ 2 ಪೀಸಸ್ ತೊಗೊಂಡೆ. ಸೊ ಇದೇ ಥರ ಇನ್ನೊಂದು ಆರ್ಗನೈಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನೊಂದು ಲೈಕ್ 4 ಲೇಯರ್ದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದನ್ನು ತೋರಿಸ್ತೀನಿ. ಎಸ್, ಇದು 4 ಲೇಯರ್ದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದನ್ನು ಅಸೆಂಬಲ್ ಮಾಡಬೇಕು, ಈ ಥರ ಮಲ್ಟಿಪಲ್ ಲೇಯರ್ಸ್ ಇರುತ್ತೆ. ಆ್ಯಂಡ್ ಈ ಲೇಯರ್ನ ಅಟ್ಯಾಚ್ ಮಾಡೋಕ್ಕೆ ಲೈಕ್ ಸ್ಟೀಲ್ದು ರಾಡ್ಸ್ ಕೊಟ್ಟಿದ್ದಾರೆ, ಇದು ಬೆಸ್ಟ್ ಪಾರ್ಟ್ ಅಂತ ಹೇಳಿ ಅನ್ನಿಸ್ತು, ಇಲ್ಲಿ ಫಿಕ್ಸ್ ಮಾಡಿ ಮಾಡುವಂಥದ್ದು. ಇದು ಬಂದುಬಿಟ್ಟು ಪ್ಲಾಸ್ಟಿಕ್ಕೇನೆ, ಬಟ್ ನೋಡೋಕ್ಕೆ ನೀಟಾಗಿದೆ ಬಿಕಾಸ್ ಗ್ರೇ ಕಲರ್ ಲೈಟ್ ಕಲರಲ್ಲಿ ಇರೋದ್ರಿಂದ. ಆ್ಯಂಡ್ ಇದು ಸ್ಟೀಲ್ ಕೂಡ, ಆ್ಯಕ್ಚುಲಾಗಿ 4 ಲೇಯರ್ಸ್ ಕೊಟ್ಟಿದ್ದಾರೆ, ಬಟ್ ಇದನ್ನು ನಾನು 2 ಲೇಯರ್ಸ್ ಆಗಿ ಯೂಸ್ ಮಾಡಿ ರಿಚನ್ ಕಬೋರ್ಡಲ್ಲಿ ಅವ್ರದ್ದು ಸಾಕ್ಸ್ ಇಡೋಕ್ಕೆ, ದೆನ್ ಸಣ್ಣ ಪುಟ್ಟ ಟಾಯ್ಸ್ ಆಗಲಿ, ನ್ಯಾಪ್ಕಿನ್ಸ್ ಆಗಲಿ, ಸ್ಕೂಲಿಗೆ ಕಳಿಸೋ ಐಟಮ್ಸ್ ಆಗಲಿ, ಅವ್ರ ಸ್ಟೇಷನರಿ ಐಟಮ್ಸ್ ಇಡೋದಕ್ಕೆ, ಈ ಥರದಕ್ಕೆಲ್ಲ ಯೂಸ್ ಮಾಡಿ. ನಾನು ಇದನ್ನು ಆರ್ಗನೈಸ್ ಮಾಡಿರೋದನ್ನ ಫ್ಯೂಚರ್ ವೀಡಿಯೋಗಳಲ್ಲಿ ಡೆಫಿನೆಟಾಗಿ ತೋರಿಸ್ತೀನಿ ಹೇಗೆ ಆರ್ಗನೈಸ್ ಮಾಡಿದೆ, ಹೇಗೆ ಯೂಸ್ ಮಾಡಿದ್ದೀನಿ ಈ ಪ್ರಾಡಕ್ಟ್ಸ್ನ ಅಂತ ಹೇಳ್ಬಿಟ್ಟು. ಸೊ ಇದೊಂದು ಪ್ರಾಡಕ್ಟ್, ಆ್ಯಂಡ್ ಈಸಿಲಿ ಮೂವ್ ಮಾಡ್ಬೋದು. ಈ ಥರ 4 ವೀಲ್ಸ್ ಕೊಟ್ಟಿದ್ದಾರೆ, ಹೀಗೆ ಕೆಳಗಡೆ ಲಾಸ್ಟ್ ಇದರಲ್ಲಿ ಈ ಥರ ಅಟ್ಯಾಚ್ ಮಾಡುವಂಥದ್ದು. ಬಟ್ ಇದು ಲೈಕ್ ತುಂಬ ಹೆವಿ ಇಲ್ಲ, ಲೈಟ್ ಇರೋದ್ರಿಂದ ನೀವು ತುಂಬ ಹೆವಿ ಥಿಂಗ್ಸ್ನ ಇಟ್ಬಿಟ್ಟು ಮೂವ್ ಮಾಡೋದು ಕಷ್ಟ ಅಂತ ಹೇಳಿ ಅನ್ಸುತ್ತೆ. ಬಟ್ ನಾನು ಇದನ್ನು ವಾರ್ಡ್ರೋಬ್ಸ್ ಒಳಗೆ ಯೂಸ್ ಮಾಡ್ತಿರೋದ್ರಿಂದ ಇಟ್ ಇಸ್ ಗುಡ್. ನಿಮ್ಗೇನಾದರೂ ವಾರ್ಡ್ರೋಬ್ಸ್ ಒಳಗೆ ಲೈಕ್ ಬಜೆಟಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದರೆ ಡೆಫಿನೆಟಾಗಿ ಇದನ್ನು ಕನ್ಸಿಡರ್ ಮಾಡ್ಬೋದು. ಆ್ಯಂಡ್ ಫೈನಲಿ, ಎಲ್ಲರ ಮನೆಯಲ್ಲೂ ತುಂಬಾ ಬಟ್ಟೆ ಇರುತ್ತೆ. ಇತ್ತೀಚೆಗೆ ಆನ್ಲೈನ್ ಶಾಪಿಂಗ್ ಬಂದಾಗಿಂದ ಎಲ್ಲರೂ ಹೆಚ್ಚೆಚ್ಚು ಬಟ್ಟೆ ಶಾಪ್ ಮಾಡೋದಾಗಿದೆ. ಅದನ್ನ ಆರ್ಗನೈಸ್ ಮಾಡೋದೇ ದೊಡ್ಡ ಕೆಲಸ. ಬೆಟರ್ ಅಂತ ಹೇಳಿ ಅಂದರೆ ನಾವು ಹ್ಯಾಂಗರ್ಗೆ ಹಾಕಿದ್ರೆ ಸ್ಪೇಸ್ ಸಹ ಸೇವ್ ಆಗುತ್ತೆ, ದೆನ್ ಕ್ಲೀನಾಗೂ ಇರುತ್ತೆ, ಎಲ್ಲನೂ ಕಾಣುತ್ತೆ, ಮೆಸ್ಅಪ್ ಆಗಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಮಗೇನಂದರೆ ಪ್ಲಾಸ್ಟಿಕ್ ಹ್ಯಾಂಗರ್ಸ್ ಸ್ವಲ್ಪ ಕಡಿಮೆ ಸಿಗುತ್ತೆ ಕಂಪೇರ್ ಟು ಸ್ಟೀಲ್ ಆ್ಯಂಡ್ ಲೈಕ್ ವುಡನ್ ಹ್ಯಾಂಗರ್ಸ್ಗೆ. ಈ ಸತಿ ನಾನು ಈ ಶಾಪ್ಸಿಯಿಂದ ಇದು ಸ್ಟೀಲ್ ಹ್ಯಾಂಗರ್ಸ್ನ ಶಾಪ್ ಮಾಡಿದೆ. ತುಂಬ ಗಟ್ಟಿಯಾಗಿ ಇಲ್ಲ, ಬಟ್ ಸ್ವಲ್ಪ ತೆಳು ಇದೆ. ನನಗೊತ್ತಿರೋ ಪ್ರಕಾರ ನಾನು ಜನರಲಾಗಿ ನನ್ನ ಕುರ್ತೀಸ್ನ ಇಲ್ಲ ಟೀ ಶರ್ಟ್ಸ್ನ ದೆನ್ ಟಾಪ್ಸ್ನ ಈ ಥರದಕ್ಕೆಲ್ಲ ಹಾಕೋಕ್ಕೆ ಇದು ಡೆಫಿನೆಟಾಗಿ ತುಂಬ ಹಾರ್ಡಾಗಿ ಇಲ್ಲ, ಲೈಕ್ ಗಟ್ಟಿ ಸ್ಟೀಲ್ ಬರುತ್ತೆ, ಎಲ್ಲ ಬೆಂಡ್ ಆಗದೆ ಇರೋದು. ಬಟ್ ಈ ಥರ ಇದೆ. ಬಟ್ ನಾವು ಡೆಫಿನೆಟಾಗಿ ಕಾಟನ್ ಕುರ್ತೀಸ್ ಆಗಲಿ, ಡ್ರೆಸ್ಸಸ್ ಆಗಲಿ, ಆರ್ ಜೆಂಟ್ಸ್ದು ಶರ್ಟ್ಸ್ ದೆನ್ ಮಕ್ಕಳದು ಬಟ್ಟೆ ಎಲ್ಲ ಹಾಕೋಕ್ಕೆ ಡೆಫಿನೆಟಾಗಿ ಯೂಸ್ ಮಾಡ್ಬೋದು. ಬಟ್ ಪ್ರಾಬ್ಲಿ ಜೆಂಟ್ಸ್ದು ಜೀನ್ಸ್ ಆರ್ ಹೆವಿ ಬ್ಲೇಸರ್ಸ್ ಆ್ಯಂಡ್ ಪ್ಯಾಂಟ್ಸ್ ಈ ಥರದನ್ನ ಹಾಕೋಕ್ಕಾಗಲ್ಲ. ಆ್ಯಕ್ಚುಲಾಗಿ 2 ಡಜನ್ಸ್ ತೊಗೊಂಡೆ, ಸೊ ದಟ್ ಎಲ್ಲಾದರೂ ಒಂದತ್ರ ಇದು ಯೂಸ್ ಆಗೇ ಆಗುತ್ತೆ. ಇನ್ನೂ ಹೆಚ್ಚಾಗಿ ಬೇಕಿದೆ, ಬಟ್ ಎಲ್ಲಾದರೂ ಒಂದತ್ರ 24 ಪೀಸಸ್ ಡೆಫಿನೆಟಾಗಿ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಅಂತ ಹೇಳಿ. ಸೊ ಯಾರಿಗೆ ಬಟ್ಟೆ ಜಾಸ್ತಿ ಇದ್ದು ಆರ್ ಅದನ್ನ ಅರೇಂಜ್ ಮಾಡೋಕ್ಕೆ ಕಷ್ಟಪಡ್ತಾ ಇದ್ರು, ಈಸಿಯಾಗಿ ಈ ಥರ ಹ್ಯಾಂಗರ್ಸಲ್ಲಿ ಹಾಕಿದ್ರೆ ನಿಮಗೆ ಸ್ಪೇಸು ಸೇವ್ ಆಗುತ್ತೆ, ಅದನ್ನು ನೋಡೋಕ್ಕೂ ಕ್ಲೀನ್ ಆಗಿರುತ್ತೆ. ಸೊ ಇದು ಲಾಸ್ಟ್ ಐಟಮ್ ನಾನು ಶಾಪ್ ಮಾಡಿರುವಂಥದ್ದು. ಸೊ ನಾನು ಇದನ್ನೆಲ್ಲ ಶಾಪ್ ಮಾಡಿರುವಂಥದ್ದು ಬಂದ್ಬಿಟ್ಟು ಶಾಪ್ಸಿಯಲ್ಲಿ. ಶಾಪ್ಸಿ ಬಂದ್ಬಿಟ್ಟು ಫ್ಲಿಪ್ಕಾರ್ಟ್ ಅವ್ರದ್ದು ಇನ್ನೊಂದು ಆನ್ಲೈನ್ ಶಾಪಿಂಗ್ ಪ್ಲಾಟ್ಫಾರ್ಮ್. ಸೊ ಡೆಫಿನೆಟಾಗಿ ನೀವು ಅಲ್ಲಿಂದ ಹೋಗಿ ಟ್ರೈ ಮಾಡ್ಬೋದು ಎಲ್ಲ ಪ್ರಾಡಕ್ಟ್ಸ್ ಯಾವ್ಯಾವುದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಎಲ್ಲ 300 ಒಳಗಡೆನೇ ಇದೆ. ಸೊ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತದೆ. ಬಿಕಾಸ್ ನಾನು ವೀಡಿಯೋ ಮಾಡೋಕ್ಕಿಂತ ಮುಂಚೆ ಎಲ್ಲ ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿ ಲೈಕ್ ಕ್ವಾಲಿಟಿ ಚೆಕ್ ಮಾಡಿಕೊಂಡೆ, ಯಾವ್ದು ಬೇಡವೋ ಕೆಲವೊಂದನ್ನು ಆಲ್ರೆಡಿ ರಿಟರ್ನ್ ಮಾಡಿದೆ, ಯಾವ್ದು ಚೆನ್ನಾಗಿದೆಯೋ ಅದನ್ನು ಇಟ್ಕೊಂಡು ನಾನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಎಸ್, ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿಯವರೆಗೂ ಸ್ಟೇ ಸೇಫ್, ಟೇಕ್ ಕೇರ್, ಬೈ ಬೈ.